ವೀಕ್ಷಕರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ಪತ್ರನ್. ಉಡುಪಿಯಲ್ಲಿ ವಿಶ್ವಗೀತ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಪರ್ಯಾಯ ಉತ್ಸವವನ್ನ ನೋಡಿ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವು ಕಾತುರದಿಂದ ಕಾಯ್ತಾ ಇದ್ದಾರೆ. ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು 4ನೇ ಬಾರಿ ಪರ್ಯಾಯ ಪೀಠವನ್ನ ಏರಲಿದ್ದಾರೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪುತ್ತಿಗೆ ಮಠದ ಇತಿಹಾಸ, ಗುರು ಪರಂಪರೆ ಇದೆಲ್ಲದರ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಪುತ್ತಿಗೆ ಮಠದ ಸುಗುಣಮಾಲಾ ಮಾಸಪತ್ರಿಕೆಯ ಸಂಪಾದಕರಾಗಿರುವಂತಹ ಮಹಿತೋಷ್ ಆಚಾರ್ಯ ಅವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಆಚಾರ್ಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜನವರಿ 17 ಮತ್ತು 18ನೇ ತಾರೀಕಿಗೆ ಉಡುಪಿಯಲ್ಲಿ ಒಂದು ಅದ್ಧೂರಿಯಾಗಿ ಪರ್ಯಾಯ ಉತ್ಸವ ನಡೀಲಿಕ್ಕಿದೆ. ಸಾವಿರಾರು ಮಂದಿ ಭಕ್ತರು ಈ ಕ್ಷಣಕ್ಕೋಸ್ಕರ ಕಾಯ್ತಾನೆ ಇದ್ದಾರೆ 2 ವರ್ಷಗಳಿಂದ. ಅದರಲ್ಲೂ ಪುತ್ತಿಗೆ ಮಠದ ಪರ್ಯಾಯ ಉತ್ಸವ ಅಂತ ಹೇಳಿದ್ರೆ ಅದು ತುಂಬಾನೇ ವಿಭಿನ್ನವಾಗಿರ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಪುತ್ತಿಗೆ ಮಠದ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ಇದೆ ಆಚಾರ್ಯರೇ. ಅದರಲ್ಲಿ ಮುಖ್ಯವಾಗಿ ನಾವು ಈ ಪುತ್ತಿಗೆ ಮಠದ ಇತಿಹಾಸದ ಬಗ್ಗೆ ಮಾತಾಡ್ತಾ ಹೋಗೋಣ. ನಮಗೆ ಗೊತ್ತುಂಟು ಪುತ್ತಿಗೆ ಮಠವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಅಷ್ಟ ಮಠಗಳನ್ನ ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳಿ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ನಾವು ಕಂಟಿನ್ಯೂ ಮಾಡೋಣ. ಎಲ್ಲ ಉಡುಪಿಯ ಅಷ್ಟೇ ಅಲ್ಲದೆ ಉಡುಪಿಯ ಕೃಷ್ಣನ ಎಲ್ಲ ಭಕ್ತರಿಗೆ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಮ್ಮ ಐಜಿ ವರ್ಲ್ಡ್ನ ಮೂಲಕ ಉಡುಪಿಯ ಪುತ್ತಿಗೆಯ ಪರ್ಯಾಯೋತ್ಸವದ ವೈಭವವನ್ನು ಎಲ್ಲರೂ ಕೂಡ ಅದರ ಬಗ್ಗೆ ಮಾಹಿತಿ ಇತ್ಯಾದಿಗಳನ್ನ ಹೇಳ್ತಾ ಇರೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಇತಿಹಾಸದ ಕುರಿತು ಹೇಳಬೇಕು ಅಂತಾದರೆ ಪುತ್ತಿಗೆ ಮಠದ ಮೂಲ ಪುರುಷರು ಉಪೇಂದ್ರ ತೀರ್ಥರು ಅಂತ ಹೇಳಿ. ಉಪೇಂದ್ರ ತೀರ್ಥರು ಜಗದ್ಗುರುಗಳಾದಂತಹ ಶ್ರೀ ಮಧ್ವಾಚಾರ್ಯರ ಶಿಷ್ಯರು. ಅಂದರೆ ಮಧ್ವಾಚಾರ್ಯರು ಜಗತ್ತಿಗೆ ಒಂದು ತತ್ವಜ್ಞಾನವನ್ನು, ಅಂದರೆ ಫಿಲಾಸಫಿಯನ್ನು, ಸರಿಯಾದಂತಹ ಫಿಲಾಸಫಿಯನ್ನು ನೀಡಿದಂತಹ ಒಂದು ತುಳುನಾಡಿನ ಹೆಮ್ಮೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಒಂದು ಗ್ರಂಥ ಇದೆ. ಒಬ್ಬರು ಕ್ರಿಶ್ಚನ್ ಧರ್ಮೀಯರೇ ಅದನ್ನು ಬರೆದಂಥದ್ದು. ಅವರು ಜಗತ್ತಿನ ಅದ್ಭುತಗಳಲ್ಲಿ ಒಂದು ಮಧ್ವಾಚಾರ್ಯರು ಅನ್ನೋದನ್ನು ದಾಖಲೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ತುಳುನಾಡಿನವರಾದ ನಮಗೆ ಇದೊಂದು ಹೆಮ್ಮೆ ಆಗಬೇಕಾದಂತಹ ವಿಚಾರ. ಇಂತಹ ಮಧ್ವಾಚಾರ್ಯರು 8 ಜನ ಬಾಲ ವಟುಗಳಿಗೆ ಸನ್ಯಾಸವನ್ನು ನೀಡಿ ಕೃಷ್ಣನ ಪೂಜೆಗಾಗಿ ನಿಯಮನ ಮಾಡಿದರು. ನಮ್ಮ ಉಡುಪಿಯ ಕೃಷ್ಣ ದ್ವಾರಕೆಯಿಂದ ಬಂದಂಥದ್ದು. ಈಗ ನಾವು ಕಲಿಯುಗದಲ್ಲಿದ್ದೇವೆ. ಇದು ದ್ವಾಪರ ಯುಗದ ಕೃಷ್ಣ. ಸ್ವತಃ ಕೃಷ್ಣನೇ ತನ್ನ ಹೆಂಡತಿ ರುಕ್ಮಿಣಿಗೋಸ್ಕರ ಸಾಲಿಗ್ರಾಮ ಶಿಲೆಯಲ್ಲಿ ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿ ಅದನ್ನು ಗಿಫ್ಟ್ ಆಗಿ ಕೊಟ್ಟಂತಹ ಪ್ರತಿಮೆ ಅದು ಇವತ್ತಿನ ಉಡುಪಿಯ ಶ್ರೀಕೃಷ್ಣ. ಮಧ್ವಾಚಾರ್ಯರ ಭಕ್ತಿಗೆ ಒಲಿದು ದ್ವಾರಕೆಯಿಂದ ಆ ಕೃಷ್ಣನ ಬಂದದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಮಧ್ವಾಚಾರ್ಯರಿಗೆ ಒಲಿದಂತಹ ಕೃಷ್ಣ ಇವತ್ತು ಉಡುಪಿಯಲ್ಲಿ ಇದ್ದಾನೆ. ಆ ಉಡುಪಿಯ ಕೃಷ್ಣನ ಪೂಜೆಗೋಸ್ಕರ 8 ಜನ ಯತಿಶಿಷ್ಯರನ್ನು ನೇಮನ ಮಾಡಿದರು. ಆ 8 ಜನ ಯತಿಶಿಷ್ಯರ ಪರಂಪರೆ ಇವತ್ತು ಅಷ್ಟಮಠಗಳಾಗಿ ಪ್ರಸಿದ್ಧಿ ಪಡೆದಿದೆ. ಆ 8 ಜನ ಯತಿಶಿಷ್ಯರಲ್ಲಿ ಒಬ್ಬರು ಉಪೇಂದ್ರ ತೀರ್ಥರು. ಅವರೇ ಪುತ್ತಿಗೆ ಮಠದ ಮೂಲ ಪುರುಷರು. ಈ ಉಪೇಂದ್ರ ತೀರ್ಥರು ಮಧ್ವಾಚಾರ್ಯರಿಗೆ ಬಹಳ ಪ್ರೀತಿಪಾತ್ರರಾದವರು. ಅವರ ಸಂಚಾರ ಕಾಲದಲ್ಲಿ ಒಂದು ಉತ್ತರ ಭಾರತದ ಸಂದರ್ಭಗಳಲ್ಲಿ ಕಳ್ಳರ ಒಂದು ಆಕ್ರಮಣ ಆದಾಗ, ದರೋಡೆಕೋರರ ಆಕ್ರಮಣ ಆದಾಗ, ಆಚಾರ್ಯರ ಆಣತಿಯಂತೆ, ಅಂದರೆ ಗುರುಗಳ ಆಣತಿಯಂತೆ, ಆ ಕಳ್ಳರ ಬಳಿ ಇದ್ದ ಕೊಡಲಿಯನ್ನು ಸೆಳೆದು ತಾವೇ ಹೆದರಿಸಿ ಅವರನ್ನು ಓಡಿಸಿದರು ಅಂಥೇಳಿ. ಹಾಗಾಗಿ ಅವರು ಧೀರರು ಅಂತ ಮಧ್ವಾಚಾರ್ಯರ ಚರಿತ್ರೆಯ ಬಗ್ಗೆ ತಿಳಿಸ್ತಕ್ಕಂಥ ಗ್ರಂಥಗಳಲ್ಲಿ ಅಭ್ಯಸ್ತೋಪೇಂದ್ರ ನಾಮಕಃ ಅಂತ, ಅಂದರೆ ಉಪೇಂದ್ರ ತೀರ್ಥರು ಬಹಳ ಪ್ರಸಿದ್ಧಿ ಪಡೆದಿದ್ದರು ಅಂಥೇಳಿ ಅವರನ್ನು ಗುರುತಿಸ್ತಾರೆ. ಆ ಕಾಲದಲ್ಲಿ ಅವರ ಪ್ರಸಿದ್ಧಿ ಮನೆಮಾತಾಗಿತ್ತು. ಇದು ಪುತ್ತಿಗೆ ಮಠದ ಗುರು ಪರಂಪರೆಗೆ ಮೂಲ ಪುರುಷರಾಗಿ ಅವರು ಇವತ್ತು ಗುರುತಿಸಲ್ಪಡ್ತಾರೆ. ಈ ಪುತ್ತಿಗೆ ಮಠದ ಯತಿ ಪರಂಪರೆಯಲ್ಲಿ ಇವತ್ತು 30-31ನೆಯ ಯತಿಗಳಾಗಿ ಸುಗುಣೇಂದ್ರ ತೀರ್ಥರು, ಅವರ ಶಿಷ್ಯ ಸುಶ್ರೀಂದ್ರ ತೀರ್ಥರು ವಿರಾಜಮಾನರಾಗಿದ್ದಾರೆ. ಈ ಯತಿ ಪರಂಪರೆಯಲ್ಲಿ ಅನೇಕ ಜ್ಞಾನಿಗಳು, ತಪಸ್ವಿಗಳು, ಪವಾಡ ಪುರುಷರು, ಸಿದ್ಧಮಂತ್ರರೆಲ್ಲ ಆಗಿ ಹೋಗಿದ್ದಾರೆ. ಅನೇಕರ ಹೆಸರುಗಳು, ಅವರೆಲ್ಲಿ ವೃಂದಾವನ ಆಗಿದ್ದಾರೆ, ಅವರ ಸಮಾಧಿ ಎಲ್ಲಿದೆ ಅನ್ನೋದು ಸಿಗುತ್ತದೆ ಹೊರತು ಅನೇಕ ಮಾಹಿತಿಗಳು ಕಾಲ
ಕ್ರಮದಲ್ಲಿ ಸಿಗ್ತಾ ಇಲ್ಲ ನಮಗೆ. ಕೆಲವರನ್ನು ನಾವು ಗುರುತಿಸಬಹುದು. ಈ ಪುತ್ತಿಗೆ ಮಠದ ಗುರುಪರಂಪರೆಯನ್ನು ಒಟ್ಟಂದದಲ್ಲಿ ಹೇಳುವುದಾದರೆ, ಪುತ್ತಿಗೆ ಮಠದ ಗುರುಪರಂಪರೆಗೆ ಒಂದು ಹೆಸರಿದೆ. ಅದೇನು ಅಂತ ಹೇಳಿದರೆ ಶತಾಯುಷಿಗಳ ಮಠ ಅಂತೇಳಿ. ಅಂದರೆ ಅನೇಕ ಜನ, 7 ಜನ ಶತಾಯುಷಿಗಳನ್ನು ನಾವು ಗುರುತಿಸ್ಬೋದು. ಪುತ್ತಿಗೆ ಮಠದ ಗುರುಪರಂಪರೆಯಲ್ಲಿ 7 ಜನ ಶತಾಯುಷಿಗಳನ್ನು ನಾವು ಗುರುತಿಸ್ಬೋದು. ಅದರಲ್ಲಿ ಪುತ್ತಿಗೆ ಸ್ವಾಮಿಗಳ ಗುರುಗಳ ಗುರುಗಳು ಸುಧೀಂದ್ರ ತೀರ್ಥರು ಅಂಥೇಳಿ, ಇವತ್ತು ಅನೇಕ ಸ್ವಲ್ಪ ಹಿಂದಿನವರಿಗೆ ಅದರ ಮಾಹಿತಿ ಇದೆ. ಅವರ ಮಂತ್ರಾಕ್ಷತೆಯಿಂದ, ಅವರ ಒಂದು ತಪಸ್ಸಿನ ಬಲದಿಂದ ಇವತ್ತು ಎಷ್ಟು ಹೇಳಬಹುದು ಅಂತ ಹೇಳಿದ್ರೆ, ಅವರ ಮಂತ್ರಾಕ್ಷತೆಯನ್ನು ಸಂಪುಷ್ಟದಲ್ಲಿಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವವರು ಇದ್ದಾರೆ. ಸುಧೀಂದ್ರ ತೀರ್ಥರು ಅಂಥೇಳಿ ಅವರು ಕೃಷ್ಣ ಮಂತ್ರ ಜಪವನ್ನು ತುಂಬ, ಅಂದರೆ 6 ಕೋಟಿ ಸಂಖ್ಯೆಯಲ್ಲಿ ಜಪ ಮಾಡಿ ಸಿದ್ಧಿ ಪಡ್ಕೊಂಡಿದ್ರು ಅಂತ. ಅವರು ಜಪ ಮಾಡಿದ ಆ ನೀರು ಇರ್ತದಲ್ಲ, ಜಪ ಮಾಡುವಂಥ ನೀರು, ಆ ನೀರಿಗೋಸ್ಕರ ಜನ ಕಾಯ್ತಾ ಇದ್ರು. ಆ ಅಷ್ಟು ಅವರ ಸಿದ್ಧಿ ಇತ್ತು. ಅವ್ರು ಹೇಳಿದ ಹಾಗೆ ಆಗ್ತಾ ಇತ್ತು. ಒಂದು ವಿಶೇಷ ಅಂತ ಹೇಳಿದ್ರೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು, ಇವತ್ತೆಲ್ಲರಿಗೂ ಗೊತ್ತು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು, ಅವರ ಸೇವೆ ಮಾಡಿದರೆ, ಅಂದರೆ ಮಂತ್ರಾಲಯದಲ್ಲಿ ಹೋಗಿ ಸೇವೆ ಮಾಡಿದರೆ, ರಾಯರು ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ರಂತೆ, ನೀವು ಉಡುಪಿಗೆ ಹೋಗಿ ಅಲ್ಲಿ ಒಬ್ಬರು ಮುದಿ ಸ್ವಾಮಿಗಳಿದ್ದಾರೆ, ಅವರ ಹತ್ರ ಮಂತ್ರಾಕ್ಷತೆ ತಗೊಳ್ಳಿ, ಆ ಮಂತ್ರಾಕ್ಷತೆ ಇಂದಾಗಿ ನಿಮ್ಮ ಪಾಪ ಒಂದು ಸಂಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳಿ. ಹೀಗೆ ಈ ಸುಧೀಂದ್ರ ತೀರ್ಥರ ವೈಭವ ಈ ರೀತಿ. ಅವರ ಪ್ರಶಿಷ್ಯರು, ಅಂದರೆ ಶಿಷ್ಯರ ಶಿಷ್ಯರೇ ನಮ್ಮ ಸುಗುಣೇಂದ್ರ ತೀರ್ಥ. ಹೀಗೆ ಅವರ ಹಿಂದಿನ ತಲೆಮಾರಿನಲ್ಲಿರ್ತಂತಹ ವಿಜಯೇಂದ್ರ ತೀರ್ಥರು ಅಂಥೇಳಿ, ಅವರು ಬಹುಕಾಲ ಚೆನ್ನೈನಲ್ಲಿ ಕಾಲ ಕಳೆದವರು. ಅವರ ವೃಂದಾವನ ಕೂಡ ಅಲ್ಲಿ ಚೆನ್ನೈಯಲ್ಲಿದೆ. ಅವರು ಹೇಳಿದ್ದ ಹೇಳಿದಾಗೆ ಆಗುತ್ತೆ, ಆಗ್ತಾ ಇತ್ತು. ಅವರು ಕೂಡ ಅವರ ಒಂದು ಅವ್ರ ಮಹಾ ತಪಸ್ವಿಗಳು, ಅವರ ಅವರು ಕೂಡ 100 ವರ್ಷ ಬದುಕಿದ್ರು. ಅವರು ತಮ್ಮ ಮುಂದಿನ ಶಿಷ್ಯರಾದಂತಹ ಸುಧೀಂದ್ರ ತೀರ್ಥರಿಗೆ ನೀವು ಶತಾಯುಷಿಗಳಾಗ್ತೀರಿ ಅಂತ ಹೇಳಿದಂಥದ್ದು, ಅದೇ ರೀತಿ ಅವರು ಶತಾಯುಷಿಗಳಾದದ್ದು. ಹೀಗೆ ಇದನ್ನು ನಾನು ಅಂದರೆ ಸುಗುಣೇಂದ್ರರಿಂದ ಉಪೇಂದ್ರ ತೀರ್ಥರ ಹಾಗೆ ಹಿಂದೆ ಹಿಂದೆ ಹೋಗ್ತಾ ಇದ್ದೇನೆ. ಅದೇ ರೀತಿ ಹಿಂದೆ ರಾಘವೇಂದ್ರ ತೀರ್ಥರು ಅಂತ ಇದ್ದರು, ಅವರು ಶತಾಯುಷಿಗಳು. ಅವರು ನಮ್ಮ ಉಡುಪಿಯ ಮಧ್ವ ಸರೋವರವನ್ನು ಕಲ್ಲು ಹಾಸಿಗೆ ಇವತ್ತೇನಿದೆ ಅದನ್ನು ಮಾಡಿದವರು ಅವರು, ಶತಾಯುಷಿಗಳು ಅವರು ಕೂಡ. ಅದೇ ರೀತಿ ಅವರಿಗಿಂತ ಹಿಂದೆ ಕವೀಂದ್ರ ತೀರ್ಥರು ಅಂತ, ಅವರು ಕವೀಂದ್ರ ತೀರ್ಥರ ಕಾಲದಲ್ಲಿ ಪುತ್ತಿಗೆ ಅಂತ ಇದೆ ಹಿರಿಯಡ್ಕ ಗ್ರಾಮದಲ್ಲಿ, ಆ ಪುತ್ತಿಗೆಯ ಮೂಲ ಮಠ ಇದೆ, ಸುವರ್ಣ ನದಿ ತೀರದಲ್ಲಿ ಆ ಪುತ್ತಿಗೆ ಮಠ ಇದೆ. ಆ ಮಠವನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಆನೆ ಮತ್ತು ಇದನ್ನು ಸಿಂಹವನ್ನು ಕೆತ್ತಿದ್ರು. ಆನೆ ಗಜ ಕೇಸರಿ ಅಂತ, ಆನೆ ಸಿಂಹಗಳು ಪರಸ್ಪರ ವಿರೋಧ ಇರುವಂತಹ ಪ್ರಾಣಿಗಳು. ಆ ಸಂದರ್ಭದಲ್ಲಿ ಉಡುಪಿಯ ಪುತ್ತಿಗೆಯ ಗ್ರಾಮಸ್ಥರಿಗೆಲ್ಲ ತೊಂದರೆ ಆಗ್ತದೆ. ಅದು ಏನೋ ಒಂದು ವಿರೋಧವಾದಂತಹ ಒಂದು ಘಟನೆ, ಆನೆಯ ಗರ್ಜನೆ, ಸಿಂಹದ ಗರ್ಜನೆ ಇತ್ಯಾದಿಗಳೆಲ್ಲ ಕೇಳಲಿಕ್ಕೆ ಬರ್ತದೆ. ಮತ್ತೆ ಅದನ್ನು ತಿಳಿದಾಗ ಕವೀಂದ್ರ ತೀರ್ಥರಿಗೆ ಗೊತ್ತಾಗುತ್ತೆ, ಇಲ್ಲಿ ಒಂದು ವಿಶೇಷವಾದ ಸನ್ನಿಧಾನ ಏರ್ಪಟ್ಟಿದೆ, ಹಾಗಾಗಿ ಅದನ್ನು ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಚಿಂತನೆಯಲ್ಲಿ ಆ ಸಿಂಹ ಇರುವಂತಹ ಒಂದು ವಿಭಾಗವನ್ನು ಕಲಾಕರ್ಷಣೆ ಮಾಡಿ ನರಸಿಂಹದೇವರ ಪ್ರತಿಮೆಯನ್ನು ಮಾಡಿ ಅದನ್ನು ಮಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆನೆಯನ್ನು ಗಣಪತಿಯನ್ನಾಗಿಸಿ ಅದರ ಕಂಬದಲ್ಲೇ ಇದೆ, ಕಂಬದ ಗಣಪತಿ ಅಂತ ಹೇಳಿ ಪುತ್ತಿಗೆಯ ಗ್ರಾಮದಲ್ಲಿ ಇವತ್ತಿಗೂ ಗಣೇಶ ಚೌತಿ ಮೊದಲಾದ ಸಂದರ್ಭಗಳಿರ್ಬೋದು, ಮಠದ ಅನೇಕ ಕಾರ್ಯಕ್ರಮಗಳಿರ್ಬೋದು, ಅದಲ್ಲೆಲ್ಲ ಅಪ್ಪದ ಗಣಪತಿಯನ್ನು ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ನರಸಿಂಹ ಜಯಂತಿ ಇತ್ಯಾದಿಗಳು ವೈಭವದಿಂದ ಆಗ್ತದೆ. ಅದು ಕೂಡ ಒಂದು ವೈಶಿಷ್ಟ್ಯವೇ. ಇದು ಕವೀಂದ್ರ ತೀರ್ಥರ ತಪಸ್ಸಿಗೆ ಒಲಿದು ಆದಂಥ ಘಟನೆ. ಇವತ್ತಿಗೂ ಪುತ್ತಿಗೆಯ ಮೂಲಮಟ್ಟದಲ್ಲಿ ಆ ನರಸಿಂಹದೇವರು ಆಗ್ಬೋದು, ಗಣಪತಿ ಆಗ್ಬೋದು. ಕಂಬದ ಗಣಪತಿ ಅಂತೂ ಭಾಳ ಹಿಂದಿನ ಸಂದರ್ಭಗಳಲ್ಲಿ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕಂಬದ ಗಣಪತಿ ಅಂತ ಹೇಳಿಯ ಒಂದು ಕತೆ ಉಲ್ಲೇಖ ಆಗಿತ್ತು. ಈಗ ಅದಿಲ್ಲ, ಹಿಂದಿನ ಇದರಲ್ಲಿ ಇತ್ತು. ಹೀಗೆ ಕವೀಂದ್ರ ತೀರ್ಥರು ಕೂಡ ಶತಾಯುಷಿಗಳು. ಹೀಗೆ ಇನ್ನು ಹಿಂದೆ ಹಂಸೇಂದ್ರ ತೀರ್ಥರು ಅಂತ ಹೇಳಿ ಅವರು ಶತಾಯುಷಿಗಳು. ಹೀಗೆ ಪುತ್ತಿಗೆ ಮಠದ ಅವರು ಹೇಗೆ ಉಪೇಂದ್ರ ತೀರ್ಥರು ಒಂದು ಧೀರರಾಗಿ ಎಲ್ಲರನ್ನ ಎದುರಿಸಿ, ಕಷ್ಟಗಳನ್ನು ಎದುರಿಸಿ ಅವರು ಮಧ್ವಾಚಾರ್ಯ ಅನುಗ್ರಹಕ್ಕೆ ಪಾತ್ರ ಆದರು, ಅದೇ ರೀತಿ ಆ ಪರಂಪರೆಯವರೆಲ್ಲ ದೀರ್ಘಕಾಲ ಬದುಕಿ ಅವರ ಸಾಧನೆಗಳನ್ನು ತೋರಿಸಿದಂಥವರು. ಮತ್ತು ಭುವನೇಂದ್ರ ತೀರ್ಥರು ಅಂತ ಹೇಳಿ
ಆ ಮಧ್ಯದಲ್ಲಿ ಬರ್ತಾರೆ. ಅವರು ತೀರ್ಥಹಳ್ಳಿಯಲ್ಲಿ ಅವರ ಮಠ ಬೃಂದಾವನ ಇದೆ. ತೀರ್ಥಹಳ್ಳಿ ಪುತ್ತಿಗೆ ಮಠ ಅನ್ನೋದೊಂದು ಹಳೆಯ ಕಾಲದ ಮಠ. ತೀರ್ಥಹಳ್ಳಿಯಲ್ಲಿ ಕುರುವಳ್ಳಿ ಅಂತ ಗ್ರಾಮ ಇದೆ, ಅಲ್ಲಿ ಅವರ ಬೃಂದಾವನ ಇದೆ. ಅವರು ಕೆಳದಿ ರಾಜರ ಒಂದು ಅವರ ಮೇಲೆ ಪ್ರಭಾವ ಬೀರಿ 4,000 ಎಕರೆ ಜಾಗವನ್ನೇ ಅವರು ಉಂಬಳಿಯಾಗಿ ಮಠಕ್ಕೆ ಕೊಟ್ಟಿದ್ದು. ಅವರು ಶತಾಯುಷಿಗಳು, ಅವರ ಶಿಷ್ಯರು ರಾಜೇಂದ್ರ ತೀರ್ಥರು ಅಂತ ಹೇಳಿ. ಈ ರಾಜೇಂದ್ರ ತೀರ್ಥರು ಗುರುಗಳಿರುವಾಗಲೇ ತೀರಿ ಹೋ ಬೃಂದಾವನಸ್ಥರಾದರು. ಅವರು ಎಷ್ಟು ಪ್ರಸಿದ್ಧರು ಅಂತ ಹೇಳಿದರೆ, ಅವರು ಎಲ್ಲ ಕಡೆ ಹೋಗಿ ಮಧ್ವಾಚಾರ್ಯರ ಒಂದು ಭಕ್ತಿ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಅದನ್ನು ವಿರೋಧಿಸುವವರಿಗೆ ಮನದಟ್ಟು ಮಾಡಲಿಕ್ಕೆ ವಾದ ವಿವಾದಗಳನ್ನೆಲ್ಲ ಮಾಡಿ ಮೈಸೂರು ಅರಮನೆಗೂ ತೆರಳಿ ಅಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅವರಿಗೆ ವಿಶೇಷ ಕನಕಾಭಿಷೇಕಾದಿಗಳನ್ನೆಲ್ಲ ನಡೆಸಿದರು ಅಂತ. ಆಗ ಅವರು ಗುರುಗಳಿಲ್ಲದೆ ನಾನು ಕನಕಾಭಿಷೇಕ ಮಾಡಿಸ್ಕೊಳ್ಳೋದಿಲ್ಲ ಅಂತೇಳಿ ಭುವನೇಂದ್ರ ತೀರ್ಥರನ್ನು ಕರ್ಕೊಂಡು ಅಲ್ಲಿಯೇ ಅರಮನೆಯಲ್ಲಿ ಸಂಸ್ಥಾನ ಪೂಜೆ ಇತ್ಯಾದಿಗಳೆಲ್ಲ ನಡೆದು ಅವರು ಮಣಗಟ್ಟಲೆ ಬಂಗಾರ ಇತ್ಯಾದಿಗಳನ್ನೆಲ್ಲ ಕೊಟ್ಟರು ಅಂತ. ಆಗ ಪುತ್ತಳಿ ಮಠ ಪುತ್ತಿಗೆ ಮಠ ಪುತ್ತಳಿ ಮಠ ಅಂತ ಹೇಳಿ ಆಯಿತು. ಪುತ್ತಿಗೆ ಮಠಕ್ಕೆ ಪುತ್ತಳಿ ಮಠ ಅಂತ ಹೆಸರು ಬಂತು ಅಂತ. ಹೀಗೆ ಒಬ್ಬೊಬ್ಬರು ಅಂದರೆ ಈಗ ನಾನು ಹೇಳದ ಹೆಸರುಗಳು ಅನೇಕ ಇವೆ. ಅವರು ಎಲ್ಲ ಜ್ಞಾನಿಗಳೇ, ಎಲ್ಲ ತಪಸ್ವಿಗಳೇ. ಅವರ ಮಂತ್ರಾಕ್ಷತೆ ಇತ್ಯಾದಿಗಳೆಲ್ಲ ಬಹಳ ಜನರು ಬೇಡಿ ತಗೊಂಡು ಹೋದಂಥದ್ದೇ ಇತಿಹಾಸಗಳಿರುವಂಥದ್ದು. ಹೀಗೆ ಪುತ್ತಿಗೆ ಮಠದ ಗುರು ಪರಂಪರೆ ಎನ್ನುವಂಥದ್ದು ಹೇಗೆ ಅಷ್ಟಮಠದ ಪ್ರತಿಯೊಂದು ಗುರು ಪರಂಪರೆಯು ಇದೇ ರೀತಿ ಇದೆ, ಆ ಪುತ್ತಿಗೆ ಮಠದ್ದು ಒಂದು ವಿಶಿಷ್ಟವಾಗಿ ಇದೆ. ಈ ಅವರು ಕೂಡ ಒಂದೊಂದು ಗುರು ಪರಂಪರೆಯನ್ನು ಗುರುತಿಸುವಾಗ ಅವರು ಎಷ್ಟು ಪರ್ಯಾಯಗಳನ್ನು ಮಾಡಿದರು ಈ ಲೆಕ್ಕವನ್ನು ತಗೊಳ್ತಾರೆ. ಅಂದರೆ 2 ವರ್ಷದ ಒಂದು ಪರ್ಯಾಯ 14 ವರ್ಷಕ್ಕೊಮ್ಮೆ ಸಿಗ್ತದೆ. ಆ 14 ವರ್ಷಕ್ಕೊಮ್ಮೆ ಸಿಕ್ಕುವ ಈ ಪರ್ಯಾಯ ವ್ಯವಸ್ಥೆ 4 ಪರ್ಯಾಯಗಳನ್ನು ಮಾಡಿದರು. ಈಗ ಭುವನೇಂದ್ರ ತೀರ್ಥ 4 ಪರ್ಯಾಯ ಮಾಡಿದರು. ಹೀಗೆ ಗುರುತಿಸಲ್ಪಡ್ತದೆ. ಸುಧೀಂದ್ರ ತೀರ್ಥರು ಶತಾಯುಷಿಗಳು, ಅವರು 4 ಪರ್ಯಾಯಗಳನ್ನು ಮಾಡಿದರು. ಈಗ ಈ ಸುಧೀಂದ್ರ ತೀರ್ಥರ ಬಗ್ಗೆ ಹೇಳುವಾಗಂತೂ ಅವರು 100 ವರ್ಷ ಆಗಿತ್ತು, 103 ವರ್ಷ ಆಗಿತ್ತು ಅವರು ಬೃಂದಾವನ ಆಗುವಾಗ. ಅವರ ತಲೆಯಲ್ಲಿ ಕೊಂಬು ಬಂದಿತ್ತಂತೆ, ಒಂದು ಕೊಂಬಿನ ಒಂದು ಆಕೃತಿ ಮೂಡಿತ್ತು. ಅದಕ್ಕೆ ಅವರನ್ನು ಅಭಿನವ ಋಷ್ಯಶೃಂಗರು ಅಂತ ಹೇಳಿ ಕರೀತಾ ಇದ್ದರು. ನಮ್ಮ ಅದಮಾರು ಮಠದ ಪೂರ್ಣಪ್ರಜ್ಞಾ ಕಾಲೇಜ್ ಇತ್ಯಾದಿಗಳನ್ನು ಸ್ಥಾಪಿಸಿದ ವಿಭುದೇಶ ತೀರ್ಥರೆಲ್ಲ ಸೇರಿ ಅವರ ನೇತೃತ್ವದಲ್ಲಿ ಅವರಿಗೆ ತುಲಾಭಾರ ಮಾಡಿ ಆ ಬೆಳ್ಳಿಯನ್ನು ಒಂದು ಕೃಷ್ಣನಿಗೆ ಒಂದು ಬೆಳ್ಳಿಯ ರಥ ನಿರ್ಮಾಣ ಮಾಡಿದರು. ಇವತ್ತಿಗೂ ಕೂಡ ಕೃಷ್ಣ ಮಠದಲ್ಲಿ ಆ ಬೆಳ್ಳಿಯ ರಥದ ಉತ್ಸವ ಆಗ್ತದೆ. ಅದು ಸುಧೀಂದ್ರ ತೀರ್ಥರ ನೆನಪಿಗಾಗಿ ಮಾಡಿದಂಥದ್ದು. ಹೀಗೆ ಅಲ್ಲದೆ ಇವತ್ತು ಉಡುಪಿಯ ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು ಸ್ವಾಗತ ಗೋಪುರ. ಅದನ್ನು ನಮ್ಮ ಗುರುಗಳು ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅವರ 2ನೇ ಪರ್ಯಾಯ ಕಾಲದಲ್ಲಿ ಅದನ್ನು ನಿರ್ಮಾಣ ಮಾಡಿದರು. ಅದು ಸುಧೀಂದ್ರ ತೀರ್ಥರ ಹೆಸರಿನಲ್ಲೇ ನಿರ್ಮಾಣ ಮಾಡಿರುವಂಥದ್ದು, ಅವರ ಒಂದು ಸ್ಮಾರಕವಾಗಿ ಅದನ್ನು ನಿರ್ಮಾಣ ಮಾಡಿರುವಂಥದ್ದು. ಹೀಗೆ ಪುತ್ತಿಗೆ ಮಠದ ಗುರು ಪರಂಪರೆ ಅನೇಕ ಜ್ಞಾನಿಗಳು ಬಂದಿದ್ದಾರೆ. ಇನ್ನೊಬ್ಬರ ಹೆಸರನ್ನು ನೆನಪಿಸಬಹುದಾದರೆ ಶ್ರೀನಿಧಿ ತೀರ್ಥರು ಅಂತ, ಅವರು ಕೂಡ ತಪಸ್ವಿಗಳು. ಅವರು ಈ ಮಧ್ವಾಚಾರ್ಯರ ಇದನ್ನು ಹೇಳಿದರೆ ಸಮಾಜಕ್ಕೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಆದರೂ ಗ್ರಂಥಗಳಿಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ನ್ಯಾಯಸುಧ ಅಂತ ಇದೆ, ಆ ನ್ಯಾಯಸುಧಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂದರೆ ಶಾಸ್ತ್ರ ಗ್ರಂಥಗಳನ್ನು ತಾಡೆವಾಲೆಗಳಲ್ಲೆಲ್ಲ ಬರೆದು ಇಟ್ಟಿದ್ದಾರೆ. ಅವರು ಕೂಡ ಜ್ಞಾನಿಗಳು, ಅದು ಕೂಡ ನೀವು ದಾಖಲೆ ಮಾಡಿಕೊಳ್ಬೇಕಾದಂಥ ವಿಚಾರ. ಇನ್ನೊಬ್ಬರು ಶ್ರೀನಿವಾಸ ತೀರ್ಥರು ಅಂತ ಹೇಳಿ, ಅವರ ಬೃಂದಾವನ ಉಡುಪಿಯ ಕೃಷ್ಣ ಮಠದ ಬೃಂದಾವನ ಸಮುಚ್ಚಯದಲ್ಲೇ ಇದೆ. ಅವರು ಶ್ರೀನಿವಾಸ ತೀರ್ಥರು ಎಷ್ಟು ಪ್ರಸಿದ್ಧರಂದರೆ, ಅವರು ವಾದಿರಾಜ ಸ್ವಾಮಿಗಳ ಕಾಲದವರು, ಸೋದಯ್ಯ ವಾದಿರಾಜ ಸ್ವಾಮಿಗಳ ಕಾಲದವರು. ವಾದಿರಾಜರಿಗೆ ಅತ್ಯಂತ ಪ್ರೀತಿ ಪಾತ್ರರು. ಆ ಶ್ರೀನಿವಾಸ ತೀರ್ಥರು ಎಷ್ಟು ಅವರು ವಾದಿರಾಜರಿಗೆ ಕ್ಲೋಸ್ ಆಗಿದ್ದವರು ಅಂದರೆ, ಇವತ್ತು ಸೋದೆ ಮಠ ಮತ್ತು ಪುತ್ತಿಗೆ ಮಠ ಒಟ್ಟೊಟ್ಟಿಗೆ ಇದೆ ರಥಬೀದಿಯಲ್ಲಿ ನೀವು ನೋಡಿದರೆ. ನಮ್ಮದೇನಿದ್ರು ಸೋದೆ ಮಠ ವಾದಿರಾಜರ ಒಟ್ಟಿಗೆ ನಾವು ಇರಬೇಕು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಅವರು ಆ ರೀತಿ ನಿರ್ಮಾಣ ಮಾಡಿದರು ಅಂತ ಹೇಳಿ ಹೇಳ್ತಾರೆ. ವಾದಿರಾಜರು ಒಂದು ಹೈಗ್ರೀವ ಪ್ರತಿಮೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪುತ್ತಿಗೆ ಮಠದ ಪರಂಪರೆಗೆ ಆರಾಧ್ಯ ಮೂರ್ತಿ ಅಂತ ಹೇಳುವಂಥದ್ದು ವಿಠಲ ದೇವರು. ಅಂದರೆ ಮಧ್ವಾಚಾರ್ಯರು 8 ಯತಿ ಶಿಷ್ಯರನ್ನು ಕೃಷ್ಣನ ಪೂಜೆಗೆ ನಿಯಮಿಸಿದ ಹಾಗೆ ಅವರು ಸಂಚಾರ ಕಾಲದಲ್ಲಿ ಪೂಜೆ ಮಾಡಲಿಕ್ಕೆ ದೇವರುಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಮಠಕ್ಕೆ ಒಂದೊಂದು ದೇವರನ್ನು ಕೊಟ್ಟಿದ್ದಾರೆ. ಪಲಿಮಾರ ಮಠಕ್ಕೆ ರಾಮ ಸೀತಾರಾಮನನ್ನು ಕೊಟ್ಟರೆ, ಅದಮಾರ ಮಠಕ್ಕೆ ಚತುರ್ಭುಜ ಕಾಳಿಯ ಮರ್ದನ, ಕೃಷ್ಣಾಪುರ ಮಠಕ್ಕೆ
ದ್ವಿಭುಜ ಕಾಳಿಯ ಮರ್ದನ, ಅದೇ ರೀತಿ ಪುತ್ತಿಗೆ ಮಠಕ್ಕೆ ವಿಠಲ ದೇವರು, ಹೀಗೆ ಶಿರೂರು ಮಠಕ್ಕೂ ವಿಠಲ ದೇವರು, ಅದೇ ರೀತಿ ಕಾಣಿಯೂರು ಮಠಕ್ಕೆ ನರಸಿಂಹದೇವರು, ಪೇಜಾವರ ಮಠಕ್ಕೆ ವಿಠಲ ದೇವರು, ಹೀಗೆ ಎಂಟು ಮಠಗಳಿಗೂ ಕೊಟ್ಟಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಅದೇ ರೀತಿ ಪುತ್ತಿಗೆ ಮಠದ ವಿಠಲ ದೇವರ ಒಂದು ಪೂಜೆಯನ್ನು ಮಾಡ್ತಾ ಎಲ್ಲ ಗುರು ಪರಂಪರೆ ಸಾಧನೆ ಮಾಡಿಕೊಂಡು ಬಂದಿದೆ. ಇವತ್ತಿಗೂ ಕೂಡ ವಿಠಲ ದೇವರ ಪೂಜೆ ಈ ಪರ್ಯಾಯ ಅವಧಿಯಲ್ಲೂ ಹಾಗೆ ದೇವರನ್ನು ಮುಂದೆ ಮಾಡಿಕೊಂಡೇ ಈ ಗುರು ಪರಂಪರೆ ಸಾಗುವಂಥದ್ದು. ಈ ಸಂದರ್ಭದಲ್ಲಿ ಈ ಸಲಿಯ ಪರ್ಯಾಯದ ಒಂದು ವೈಶಿಷ್ಟ್ಯದಲ್ಲಿ ಈ ವಿಚಾರವನ್ನು ನೆನಪು ಮಾಡೋದಾದರೆ, ಎಲ್ಲ 31 ಗುರು ಪರಂಪರೆಯ ತೀರ್ಥ ಮಂಟಪಗಳು ಅಂತ ಈ ಸಲ ನಿರ್ಮಾಣ ಆಗ್ತಾ ಇದೆ. ಅಂದರೆ ಪರ್ಯಾಯ ಸ್ವಾಮಿಗಳು ಮೆರವಣಿಗೆಯಿಂದ ಬರುವ ಒಂದು ದಾರಿಯಲ್ಲಿ ಉಪೇಂದ್ರ ತೀರ್ಥ ಮಂಟಪ, ಹಂಸೇಂದ್ರ ತೀರ್ಥ ಮಂಟಪ, ಹೀಗೆ ದಾರಿ ಉದ್ದಕ್ಕೂ ಅದು ಒಂದು ಸ್ವಾಗತ ಗೋಪುರ ಥರ ಆ ಮಂಟಪ ದಾಟಿಕೊಂಡು ಬರುವ ಹಾಗೆ ಎಲ್ಲ ಗುರು ಪರಂಪರೆಯನ್ನು ನೆನಪಿಸುವ ಹಾಗೆ ಒಮ್ಮೆ ನೆನಪು ಮಾಡುವ ಹಾಗೆ ಅದಕ್ಕೆ ಒಂದು ತೀರ್ಥ ಮಂಟಪದ ಒಂದು ಕಲ್ಪನೆ ಕೊಟ್ಟು. ತೀರ್ಥ ಮಂಟಪ ಅಂದರೆ ಗುರುಗಳು ಯತಿಗಳ ಮಂಟಪ ಅಂತ ಹೇಳಿಕೊಂಡು ಅದನ್ನು ಒಂದು ನಿರ್ಮಾಣ ಮಾಡುವಂತಹ ಯೋಚನೆ ಅದು ಕೂಡ ಸಾಗ್ತಾ ಇದೆ ಇವತ್ತು ಉಡುಪಿಯ ಸಿದ್ಧತೆಯಲ್ಲಿ, ಪರ್ಯಾಯ ತಯಾರಿಯಲ್ಲಿ. ಹೀಗೆ ಗುರುಗಳ ಸ್ಮರಣೆ ಮಾಡುವಂಥದ್ದು ನಮಗೆ ಇವತ್ತು ಭಗವಂತನ ಅನುಗ್ರಹ ಆಗಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಹೇಳುವಂಥದ್ದು ಇಷ್ಟೇ, ಗುರುಗಳು ನಮಗೆ ದೇವರನ್ನು ತೋರಿಸಬೇಕು. ನಾವೇ ದೇವರನ್ನು ನೋಡ್ತೇವೆ ಅಂದರೆ ಅದು ಸರಿಯಾದ ದಾರಿ ಆಗದೇ ಇರ್ಬೋದು, ಒಂದು ಮಾರ್ಗದರ್ಶಕರು ಅಂತ ಬೇಕು. ಈಗ ತಾಯಿಯೇ ಮೊದಲ ಗುರು ಅಂತ ಹೇಳುವುದಾದರೆ ತಾಯಿ ನಮ್ಮ ಬೆಳವಣಿಗೆಗೆ ಒಂದು ಕಾರಣ ಆಗ್ತಾಳೆ, ಅವಳು ಗುರುಸ್ತಾನ. ಅದೇ ರೀತಿ ಈ ಯತಿಗಳು ಎಲ್ಲ ಕೃಷ್ಣನನ್ನು ತೋರಿಸಿ ಅವರು ಅನುಗ್ರಹವನ್ನು ಮಾಡ್ತಾರೆ. ಅದು ಪುತ್ತಿಗೆ ಮಠದ ಪರಂಪರೆಯಂತೂ ಅದರಲ್ಲಿ ಸಿದ್ಧರಾಗಿದೆ. ಪುತ್ತಿಗೆ ಮಠಕ್ಕೂ ಒಂದು ಪಾರಂಪರಿಕ ಶಿಷ್ಯವರ್ಗ ಅಂತ ಇದೆ. ನಮ್ಮ ಗುರುಮಠ ಪುತ್ತಿಗೆ ಮಠ ಅಂತ ಹೇಳುವ ಒಂದು ಅನೇಕ ವರ್ಗಗಳಿದೆ. ಅನೇಕರು ಮಠದಿಂದ ವಿಚ್ಛಿತ್ತಿ ಪಡೆದು ಅಂದರೆ ಅವರಿಗೆ ದೂರ ದೂರ ಹೋಗಿರ್ತಾರೆ ಉದ್ಯೋಗಕ್ಕೆ, ಇದೆಲ್ಲ ನಡೆದಿರ್ತದೆ. ಇದೇನಾಗ್ತದೆ ಅಂತ ಹೇಳಿದರೆ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ಗುರುಗಳ ಮಠ ಯಾವುದು ಅಂತ. ಆಗ ಅವರಿಗೆ ತೊಂದರೆ ತೋರಿ ಬಂದು ಪ್ರಶ್ನೆಯಲ್ಲೆಲ್ಲ ಜ್ಯೋತಿಷ್ಯರ ಹತ್ರ ಎಲ್ಲ ಕೇಳುವಾಗ, ನೀವು ಪುತ್ತಿಗೆ ಮಠ ಗುರುಮಠ ನಿಮ್ಮದು, ನೀವು ಅವ್ರ ಹತ್ರ ಹೋಗಿ ಮಂತ್ರಾಕ್ಷರ ತಗೊಳ್ಬೇಕು, ಅವರಿಂದ ಅನುಗ್ರಹವನ್ನು ಪಡಿಬೇಕು ಅಂಥದ್ದೆಲ್ಲ ಬರ್ತದೆ ಪ್ರಶ್ನೆಯಲ್ಲಿ. ಆ ಬಂದ ಮೇಲೆ ಅವ್ರು ಬರ್ತಾರೆ ಇಲ್ಲಿಗೆ, ನಾವು ನಮ್ಮ ಮಠ ಇದು ಅಂತ ಹೇಳಿದ್ದಾರೆ ಅಂತ. ಆಮೇಲೆ ಅವರು ಮಂತ್ರಾಕ್ಷರ ತಗೊಂಡು ಅವರಿಂದ ಒಳ್ಳೆಯದಾಗಿದ್ದು ಇತ್ಯಾದಿ ನಿದರ್ಶನಗಳೆಲ್ಲ ಇದೆ. ಹಾಗಾಗಿ ಗುರು ಪರಂಪರೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಆಚಾರ್ಯರ, ಇನ್ನು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ ನಾವು. ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಯಾವಾಗ ಸನ್ಯಾಸತ್ವವನ್ನು ಸ್ವೀಕರಿಸಿದರು? ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇವತ್ತಿನ ಪುತ್ತಿಗೆ ಮಠದ ಪೀಠಾಧಿಪತಿಗಳು. ಅವರು ತಮ್ಮ ಎಳವೆಯಲ್ಲಿ ಅಂದರೆ 1974 ಅವರಿಗೆ ಸನ್ಯಾಸ ಆಯಿತು. ಅವರ ಗುರುಗಳು ಅಂದರೆ ಸನ್ಯಾಸ ನೀಡಿದ ಗುರುಗಳು ಪುತ್ತಿಗೆ ಮಠದ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದರು. ಅವರಿಗೆ ವಯಸ್ಸಾಗಿತ್ತು ಆ ಸಂದರ್ಭದಲ್ಲಿ, ಆರೋಗ್ಯದ ಒಂದು ಹದಗೆಡುವಿಕೆ ಇದ್ದ ಸಂದರ್ಭದಲ್ಲಿ 400 ಜಾತಕಗಳನ್ನು ಅವರು ಸಂಗ್ರಹಿಸಿದ್ರಂತೆ. ಅದರಲ್ಲಿ ಇವತ್ತಿನ ಸುಗುಣೇಂದ್ರರು ಸೆಲೆಕ್ಟ್ ಆದಂಥದ್ದು. ಅವರು ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದ ಹೆಸರು ಹಯವದನಾಚಾರ್ಯ ಅಂತ, ಮಾಣಿಯೂರು ಹಯವದನಾಚಾರ್ಯ ಅಂತೇಳಿ. ಮಾಣಿಯೂರಿನ ಕಮಲಮ್ಮ ಮತ್ತು ಗೋವಿಂದಾಚಾರ್ಯ ದಂಪತಿಗಳ ಮಗ ಅವರು. ಅವರು ಕೆಮುಂಡೇಲ್ ಅಂತ ಅಲ್ಲಿ ಶಾಲೆಗೆ ಓದಿದಂಥದ್ದು. SSLC ಸಂದರ್ಭ ಅವರು ಮುಗಿಯುವ ಹಂತದಲ್ಲಿ ಅವರಿಗೆ ಸನ್ಯಾಸ ಆದಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಆ ಚಿಕ್ಕ ಪ್ರಾಯದಲ್ಲೇ ಅವರು ಸನ್ಯಾಸವನ್ನು ಸ್ವೀಕರಿಸಿ ಇನ್ನೇನು ಒಂದು ಸ್ವಲ್ಪ ಸಮಯದಲ್ಲಿ ಒಂದು 4-5 ಅವರ ಗುರುಗಳು ಕಾಲ ಆದರು. ಆಗ ಅವರು ನಮ್ಮ ಪ್ರಾತಸ್ಮರಣೀಯರಾದ ಪಲಿಮಾರು ಭಂಡಾರಕೇರಿ ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರು ಅಂಥೇಳಿ, ವಿದ್ಯಾಮಾನ್ಯ ತೀರ್ಥರಲ್ಲಿ ನಾನು ಓದಬೇಕು ಅವತ್ತು. ಅಂದಿನ ಕಾಲದಲ್ಲಿ ಅವರೇ ತುಂಬ ಜ್ಞಾನಿಗಳಾಗಿ ಪ್ರಸಿದ್ಧರಾದವರು, ಅವರ ಬಳಿಯಲ್ಲಿ ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ಹೇಳಿ, ಅದಕ್ಕಾಗಿ ಅವರು ಅದಮಾರು ಮಠದ ವಿಭುದೇಶ ತೀರ್ಥರು, ಅದೇ ರೀತಿ ಪೇಜಾವರ ಮಠದ ವಿಶ್ವೇಶ ತೀರ್ಥರ ಒಂದು ಸಹಕಾರದಿಂದ ಅದಮಾರಿನಲ್ಲಿ ಒಂದು ಆದರ್ಶ ಗುರುಕುಲ ಅಂತ, ಅದಮಾರಿನ ಮೂಲಮಠ ಅಲ್ಲಿ ವಾಸುದೇವನ ಒಂದು ವಿಶೇಷ
ಆರಾಧನೆ ನಡೀತದೆ. ಅಲ್ಲಿ ಆದರ್ಶ ಗುರುಕುಲ ಅಂತ ನಡೆದು ಅಲ್ಲಿ ವಿದ್ಯಾಮಾನ್ಯ ತೀರ್ಥರು ಅದಮಾರು ಮಠದ ವಿಶ್ವಪ್ರಿಯ ತೀರ್ಥರಿಗೂ ಇವರಿಗೂ ಆ ಗುರುಕುಲದ ಪ್ರಾರಂಭವನ್ನು ಮಾಡಿದರು. ಮುಂದೆ ಪಲಿಮಾರು ಮಠದ ವಿದ್ಯಾಧೀಶ ತೀರ್ಥರು, ಭಂಡಾರಕೇರಿ ಮಠದ ವಿದ್ಯೇಶ ತೀರ್ಥರು, ಹೀಗೆ ನಾಲ್ಕು ಜನ ಸ್ವಾಮಿಗಳಿಗೆ ನಿರಂತರ 80-81 ಇಸವಿಯವರೆಗೂ ಶಾಸ್ತ್ರ ಪಾಠಗಳಾಯಿತು ಅವರಿಗೆ. ಅದೊಂದು ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ಆ ರೀತಿ ಅಷ್ಟು ಒಂದು ಡೀಪಾಗಿ ಶಾಸ್ತ್ರದ ಅಧ್ಯಯನ ಪರಂಪರೆಯೇ ನಿಂತೋಗಿದೆ ಅಂತ ಹೇಳ್ಬೋದು. ಅದು ಅವರಿಗೆ ಆ ಎಳವೆಯಲ್ಲೇ ಆಗಿದೆ. ಆ ಕಾರಣದಿಂದ ಅವರು ಇವತ್ತು ಎಷ್ಟೇ ಬ್ಯುಸಿ ಇರ್ಬೋದು, ಎಷ್ಟೇ ಒಂದು ಟೆನ್ಷನ್ ಅಂತ ಹೇಳ್ಬೋದು ನಾವು, ಆದರೆ ಶಾಸ್ತ್ರ ಗ್ರಂಥಗಳನ್ನು ಬಿಡಿಸಿದರೆ ಅವರು ಮಾತಾಡಬಲ್ಲರು. ಅಷ್ಟು ಅವರಿಗೆ ಆ ವಿದ್ಯಾಮಾನ್ಯ ತೀರ್ಥರ ಸಂಪರ್ಕ, ಮತ್ತು ವಿದ್ಯಾಮಾನ್ಯ ತೀರ್ಥರಿಗೆ ಅವರು ಪ್ರಿಯ ಶಿಷ್ಯರು ಆಗಿದ್ದರು. ಒಂದು ಅವರು ಅಜ್ಜ ಪುಳ್ಳಿ ಅಜ್ಜ ಮೊಮ್ಮಗರ ಸಂಬಂಧ ಇದ್ದ ಹಾಗೆ ಆ ರೀತಿ ಅವರು ಅವರ ಮೇಲೆ ಪ್ರೀತಿಯಿಂದ ವಿಶ್ವಾಸದಿಂದ ಅನುಗ್ರಹ ದೃಷ್ಟಿಯಿಂದ ಪಾಠ ಮಾಡಿದ್ದಾರೆ. ಇವರು ಅದೇ ರೀತಿ ಏಕಪಾಠಿಗಳಾಗಿ ಅದನ್ನೆಲ್ಲ ಗ್ರಹಣ ಮಾಡಿದ್ದಾರೆ. ಹೀಗೆ ವಿದ್ಯಾಮಾನ್ಯ ತೀರ್ಥರಲ್ಲಿ ಅವರು ಅಧ್ಯಯನ ಮಾಡಿದರು. ಆ ಅಧ್ಯಯನದ ಬಳಿಕ ಅವರು ಏನು ಎಳವೆ ಉತ್ತಮ ಬರಹಗಾರರು, ಚೆನ್ನಾಗಿ ಬರೀತಾರೆ. ಈ ಹಿನ್ನೆಲೆಯಲ್ಲಿ ಎಳವೆಯಲ್ಲಿ ಏನು ಮಾಡೋದು ಅಂತ ಗುರುಗಳ ಬಳಿ ಕೇಳಿದಾಗ ಒಂದು ಮಾಸಪತ್ರಿಕೆಯನ್ನು ನಿರ್ಮಾಣ ಮಾಡೋದು, ಅದರ ಮೂಲಕ ಈಗ ಬನ್ನಂಜಯ ಗೋವಿಂದಾಚಾರ್ಯರು ಹೀಗೆ ಮಠಪಾಡಿ ರಾಜಗೋಪಾಲಾಚಾರ್ಯ ಹೀಗೆ ಅನೇಕರ ಒಂದು ಸಹಕಾರ ತಗೊಂಡು ಆ ಮಾಸಪತ್ರಿಕೆಯನ್ನು ಮುಂದುವರಿಸಿ ಅಂತ ಹೇಳಿ ಅದನ್ನು ವೈಶಿಷ್ಟ್ಯಪೂರ್ಣವಾಗಿ ಒಳ್ಳೆಯ ವಿಚಾರಗಳು ಎಲ್ಲಿಂದ ಬಂದರೂ ಗ್ರಾಹ್ಯ ಅನ್ನುವ ದೃಷ್ಟಿ ಇಟ್ಕೊಂಡು ಸುಗುಣಮಾಲಾ ಅಂತ ಹೇಳಿ ಮಾಸಪತ್ರಿಕೆಯನ್ನು ಸ್ಥಾಪನೆ ಮಾಡಿದರು. ಅದಿವತ್ತು 38-39 ವರ್ಷ ಆಗಿದೆ. ಅದು ಅದರ ಸಂಪಾದಕನಾಗಿದ್ದೇನೆ. ಅದೊಂದು ನಮಗೆ ಯೋಗ. ಹೀಗೆ ಆ ಮಾಸಪತ್ರಿಕೆ ಕೂಡ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ಅದು ಸಹಕಾರಿಯಾಯಿತು. ಮುಂದೆ ಅವರು ಅವರ ಪ್ರಥಮ ಪರ್ಯಾಯ ಅದಕ್ಕಿಂತ ಮೊದಲೇ, ಅಂದರೆ ಪ್ರಥಮ ಪರ್ಯಾಯದ ನಂತರ ಇದಾದದ್ದು ಸುಗುಣಮಾಲ ಮಾಸಪತ್ರಿಕೆ. ಚಿಕ್ಕ ಪ್ರಾಯದಲ್ಲಿ ಗುರುಗಳು ತೀರಿ ಹೋದ ಕಾರಣ ಪುತ್ತಿಗೆ ಪರ್ಯಾಯವೂ ಬಂತು. 76-78 ಇಸವಿ 76-78 ಸ್ವಾಮಿಗಳ ಪ್ರಥಮ ಪರ್ಯಾಯ ಅಂದರೆ ಸನ್ಯಾಸ ಆಗಿ 2 ವರ್ಷದಲ್ಲಿ 74ರಲ್ಲಿ ಹೌದು 76ರಲ್ಲಿ ಪರ್ಯಾಯ ಬಂತು. ನಂತರ ಹತ್ತತ್ರ ಅದರ ಮೊದಲೇ ಸಂಚಾರ ಎಲ್ಲ ಮಾಡಬೇಕು, ಪರ್ಯಾಯ ಸಂಚಾರ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ವಿದ್ಯಾಮಾನ್ಯ ತೀರ್ಥರು ವಿಶ್ವೇಶ ತೀರ್ಥರೆಲ್ಲ ಸಹಕಾರದಲ್ಲಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪರ್ಯಾಯ ಒಂದು ಯಶಸ್ವಿಯಾಗಿ ಅವರು ಅಂದರೆ ಉತ್ತಮವಾಗಿ ಪ್ರವಚನಾದಿಗಳನ್ನು ಮಾಡ್ತಾಯಿದ್ರು. ಅದು ಸಹ ಆಗ ಚಿಕ್ಕ ಒಟ್ಟು ಯತಿಯಾಗಿ ಅವರು ಭಾಳ ಚೆನ್ನಾಗಿ ಪ್ರವಚನ ಮಾಡೋದು ಇತ್ಯಾದಿಗಳೆಲ್ಲ ಜನರಿಗೆ ಭಾಳ ಇಷ್ಟ ಆಗ್ತಾಯಿತ್ತು. ಅದು ಕೂಡ ಪ್ರಸಿದ್ಧಿಯನ್ನು ಪಡೆದಿತ್ತಾಗ ಉತ್ತಮವಾಗಿ ಪರ್ಯಾಯವನ್ನೇ ಯಶಸ್ವಿಯಾಗಿ ನಡೆಸಿದ್ದಾರೆ ಆ ಚಿಕ್ಕ ಪ್ರಾಯದಲ್ಲಿ, ಅದೇ ಪ್ರಥಮ ಪರ್ಯಾಯದಲ್ಲಿ. ಆಮೇಲೆ 92-94 ಇಸವಿಯಲ್ಲಿ ದ್ವಿತೀಯ ಪರ್ಯಾಯ, ಅದನ್ನಂತೂ ಅವರು ಬಹಳ ವಿಜೃಂಭಣೆಯಿಂದ ಗೀತಾ ಪರ್ಯಾಯ ಅಂತ, ಅದು 700 ದಿನಗಳು ಬರ್ತದೆ ಒಂದು ಪರ್ಯಾಯದಲ್ಲಿ 2 ವರ್ಷ ಅಂದರೆ. ಆ 700 ದಿನಗಳಲ್ಲಿ ನಿರಂತರ ಭಗವದ್ಗೀತೆಗೆ ಸಂಬಂಧಿಸಿದ ಉಪನ್ಯಾಸಗಳು ಇತ್ಯಾದಿಗಳೆಲ್ಲ ರಾಜಾಂಗಣದಲ್ಲಿ ವಸಂತ ಮಹಲ್ನಲ್ಲೆಲ್ಲ ನಡೆದಿದೆ ಉಡುಪಿಯಲ್ಲಿ. ಅದೇ ರೀತಿ ಭಗವದ್ಗೀತೆ 18 ಅಧ್ಯಾಯಗಳ 701 ಶ್ಲೋಕಗಳನ್ನು ಕೆತ್ತಿ ಶಿಲೆಯಲ್ಲಿ ಗ್ರನೈಟ್ನಲ್ಲಿ ಕೆತ್ತಿ ಒಂದು ಅದ್ಭುತವಾದಂತಹ ಗೀತಾ ಮಂದಿರವನ್ನು ನಿರ್ಮಾಣ ಮಾಡಿದರು. ಅವರು ಉತ್ತರ ಭಾರತದಲ್ಲಿ ಸಂಚಾರ ಇತ್ಯಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಅಲ್ಲಿ ಗೀತಾ ಮಂದಿರದ ಕಲ್ಪನೆ ಇತ್ತು. ಅದನ್ನು ಗಮನಿಸಿ ನಮ್ಮ ಉಡುಪಿಯ ಕೃಷ್ಣನ ಒಂದು ನಾಡಿನಲ್ಲಿಯೂ ಕೂಡ ಕೃಷ್ಣನ ದರ್ಶನವಾದಂತೆ ಕೃಷ್ಣನ ಸಂದೇಶವಾದಂತಹ ಭಗವದ್ಗೀತೆಯ ದರ್ಶನವೂ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಗೀತಾ ಮಂದಿರವನ್ನು ನಿರ್ಮಾಣ ಮಾಡಿ ನೇಪಾಳದ ರಾಜ ಹಿಂದೂ ರಾಜ ಬೀರ್ ಬಿಕ್ರಮ್ ಶಾ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಇವತ್ತಿಗೂ ಕೂಡ ಉಡುಪಿಯ ಜನತೆ ಆ ಗೀತಾ ಮಂದಿರದ ಉದ್ಘಾಟನೆಯ ಸಮಾರಂಭವನ್ನು ನೆನಪಿಸಿಕೊಡ್ತಾ ಇದ್ದೇನೆ. ಇವತ್ತು ಅಂದಿನ ಪ್ರಧಾನಮಂತ್ರಿಗಳಿರ್ಬೋದು, ನರಸಿಂಹರಾವ್ ಅವರು ಇರ್ಬೋದು, ಅಂದಿನ ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಹೀಗೆ ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಂಡಂಥದ್ದು ಇದು. ಮತ್ತು ಆ ಸಂದರ್ಭಗಳಲ್ಲಿ ಲಕ್ಷಗೀತಾ ಲೇಖನ ಯಜ್ಞ ಅಂತ ಹೇಳಿ 100,000 ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಅದನ್ನು ಗೀತಾ ಮಂದಿರದಲ್ಲಿ ಇಟ್ಟಿದ್ದಾರೆ. ಹಾಗೆ ಆ ಕಾಲದಲ್ಲಿ ಎಲ್ಲರೂ ಬಹಳ ಒಂದು ಶ್ರದ್ಧೆಯಿಂದ ಆಸಕ್ತಿಯಿಂದ
ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡಿದ್ದರು. ಹಾಗಾಗಿ ಆ ಪರ್ಯಾಯವು ಕೂಡ ಒಂದು ವಿಜೃಂಭಣೆಯಿಂದ ನಡೆದಿತ್ತು. ಕೃಷ್ಣನಿಗೆ ಒಂದು ಮುತ್ತಿನ ಕಿರೀಟವನ್ನು ಸಮರ್ಪಣೆ ಮಾಡಿದರು. ಆಗ ಅದೇ ರೀತಿ ಹಿಂದೆ ಉಡುಪಿಯ ಕೃಷ್ಣನಿಗೆ ರುಕ್ಮಿಣಿ ಅಂತ ಒಂದು ಆನೆ ಇತ್ತು, ಅದು ತೀರಿ ಹೋಯಿತು. ಆಮೇಲೆ ಸುಭದ್ರೆ ಅಂತ ಒಂದು ಮರಿ ಆನೆಯನ್ನು ತಂದು ಅದಕ್ಕೆ ಸುಭದ್ರೆ ಅಂತ ಹೆಸರು ಇಟ್ಟು ಆ ಆನೆ ಕೂಡ ಒಂದು ಚಿಕ್ಕ ಆನೆ ಕೃಷ್ಣದೇವರ ಮಠದ ಒಳಗೆ ಎಲ್ಲ ಹೋಗ್ತಾ ಇತ್ತು ಅದು. ಹಾಗೆ ಈಗ ಅದು ದೊಡ್ಡದಾಗಿ ಇದಾಗಿದೆ. ಆ ಆನೆಯನ್ನು ಸಮರ್ಪಣೆ ಮಾಡಿದರು ಸ್ವಾಮಿಗಳು. ಹೀಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಯಶಸ್ವಿಯಾಗಿ ಆಗ ಯುವಕರಾಗಿ ಅವರು ಅದನ್ನು ನಡೆಸಿದ್ದಾರೆ ಯಶಸ್ವಿಯಾಗಿ. ಅದು ದ್ವಿತೀಯ ಪರ್ಯಾಯದ ಸಂದರ್ಭ. ದ್ವಿತೀಯ ಪರ್ಯಾಯದ ಬಳಿಕ ಅವರು ಅಲ್ಲಿನ ಅಮೇರಿಕದ ಜನತೆಯ ಒತ್ತಾಯ, ಅಲ್ಲಿನ ಸಂಘಟನೆಗಳ ಒಂದು ಆಹ್ವಾನದ ಮೇಲೆಗೆ ವಿದೇಶಕ್ಕೆ ತೆರಳಿದರು. ಅದು ಕೆಲವೊಮ್ಮೆ ವಿವಾದವೂ ಆಯಿತು, ಕ್ರಾಂತಿಕಾರಕವೂ ಅನಿಸಿತು. ಆದರೆ ಅವರು ಛಲ ಬಿಡದ ಹಾಗೆ ಅದನ್ನು ನಾನು ಧರ್ಮ ಪ್ರಚಾರವನ್ನು ಎಲ್ಲ ಕಡೆ ಮಾಡ್ತೇನೆ ಅಂತ ಹೇಳಿ. ಇವತ್ತು ಏನಾಗಿದೆ, ಮನೆ ಮನೆಯಲ್ಲಿ ಪ್ರತಿಯೊಬ್ಬರೂ ಅಮೇರಿಕದಲ್ಲಿಯೋ ಆಸ್ಟ್ರೇಲಿಯಾದಲ್ಲಿಯೋ ಲಂಡನ್ನಲ್ಲಿಯೋ ಒಬ್ಬೊಬ್ಬರು ಮನೆಯಲ್ಲೇ ಆದರೂ ಇದ್ದೇ ಇರ್ತಾರೆ. ಹಾಂ, ಅವರಿಗೆಲ್ಲ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ನಾವು ಏನೋ ದುಡಿಮೆಗೆ ಜೀವನ ನಿರ್ವಹಣೆಗೆ ತೆರಳಿದ್ದೇವೆ ಅಂತ ಅಲ್ಲಿ ಅನಿಸಿದ್ರು. ಅವರಿಗೆ ನಮ್ಮ ಮೂಲ ವ್ಯವಸ್ಥೆಗಳು ಇತ್ಯಾದಿಗಳನ್ನು ಅವರಿಗೆ ಇನ್ನಷ್ಟು ನಾವು ಅದರಲ್ಲಿ ಅವಕಾಶ ಇಲ್ಲ ಅನ್ನೋ ಭಾವನೆ ಬರ್ತಾ ಇದೆ. ಒಂದು ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲ. ಈ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳ ಒಂದು ಭೇಟಿ, ಆ ಒಂದು ಅಲ್ಲಿನ ಸಂಚಾರ, ಅದು ಬಹಳ ಸಹಾಯ ಮಾಡಿದೆ. ಇವತ್ತು ಅಮೇರಿಕದಲ್ಲಿ 11 ಹೆಚ್ಚು ಶಾಖೆಗಳನ್ನು ಪುತ್ತಿಗೆ ಮಠದಿಂದ ತೆರೆಯಲಾಗಿದೆ. ನ್ಯೂಜೆರ್ಸಿ ಇರ್ಬೋದು, ಫಿನಿಕ್ಸ್, ಲಾಸ್ ಏಂಜಲೀಸ್, ಡಾಲಸ್, ಅಟ್ಲಾಂಟಾ, ರ್ಯಾಲಿ, ಹೀಗೆ ಅನೇಕ ಶಾಖೆಗಳು, ಹ್ಯೂಸ್ಟನ್, ಹೀಗೆ ಇನ್ನೂ ನಾನು ಹೇಳದ ಹೆಸರುಗಳು ಇದ್ದಾವೆ. ಅವೆಲ್ಲ ಅಲ್ಲೆಲ್ಲ ಶ್ರೀಕೃಷ್ಣ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿನ ಕ್ರೈಸ್ತ ಮಂದಿರಗಳನ್ನು ಕೊಂಡುಕೊಂಡು ಅಲ್ಲಿ ಕೃಷ್ಣನ ಟೆಂಪಲ್ ಮಾಡಿದ್ದಾರೆ. ಇದು ಇಷ್ಟೇ. ಅಲ್ಲಿನ ಜನರಿಗೆ ಏನಾಗಿದೆ ಅಂತ ಹೇಳಿದರೆ ಅವರು ಚರ್ಚ್ಗಳಿಗೆ ಹೋಗೋದೇ ಕಡಿಮೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಒಂದು ನಿಯಮ ಇದೆ, ಇಷ್ಟು ಜನ ಇದ್ದರೆ ಆ ಚರ್ಚ್ಗೆ ಓಪನ್ ಇರ್ತದೆ, ಇಲ್ಲದಿದ್ದರೆ ಆ ಚರ್ಚ್ ಅಲ್ಲಿ ಖಾಲಿ ಆಗ್ತದೆ ಅಂತ ಹೇಳಿ. ಇಂತಹ ಒಂದು ಅವಕಾಶಗಳನ್ನು ಬಳಸಿಕೊಂಡು ಸ್ವಾಮಿಗಳು ಕೃಷ್ಣನ ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಬಹಳ ಉಪಯೋಗವೂ ಆಗಿದೆ. ಇವತ್ತು ಊರಿನಿಂದ ತೆರಳಿದವರಿಗೆ ಅಲ್ಲಿ ಒಂದು ಹೋಮ ಹವನಗಳಿರ್ಬೋದು, ಅಥವಾ ಮಕ್ಕಳ ನಾಮಕರಣ, ಉಪನಯನ ಇರ್ಬೋದು, ಇನ್ನೇನೋ ಒಂದು ದೇವರ ಸತ್ಯನಾರಾಯಣ ಪೂಜೆ ಇರ್ಬೋದು, ಒಂದು ನಾವು ಗೆಟ್ ಟುಗೆದರ್ ಆಗೆಲ್ಲ ಸೇರಿ ಮಾಡುವ ಅಂದರೆ ಹೇಳಿದರೆ ಅಲ್ಲಿ ಅವಕಾಶಗಳಿಲ್ಲ. ಆಸಕ್ತಿ ಇದೆ, ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಮಠ ಶ್ರೀಕೃಷ್ಣ ಬೃಂದಾವನ ಅಂತ ಹೇಳಿ ಹೆಸರಿನಲ್ಲಿ ಅನೇಕ ಕಡೆ, ಆಸ್ಟ್ರೇಲಿಯಾದಲ್ಲಿ 2 ಕಡೆ, ಸಿಡ್ನಿ ಮತ್ತು ಮೆಲ್ಬರ್ನಲ್ಲಿ, ಲಂಡನ್ನಲ್ಲಿ ಇದರ ಹತ್ರ ಇಂಗ್ಲೆಂಡ್ ಅಲ್ಲಿ, ಅದೇ ರೀತಿ ಕೆನಡಾದಲ್ಲಿ ಟೊರೆಂಟೋ, ಹೀಗೆ ಎಲ್ಲ ಕಡೆ ಜಗತ್ತಿನಾದ್ಯಂತ ಶ್ರೀಕೃಷ್ಣನ ಮಠಗಳನ್ನು ತೆರೆದು ಶ್ರೀಪಾದರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ವಿದೇಶಗಳಿಗೆ ತೆರಳಿ ತಮ್ಮ ತನವನ್ನು, ಅದು ಸನ್ಯಾಸಿಯಾಗಿ, ತಮ್ಮ ಯತಿ ಜೀವನದ ನಿಷ್ಠೆ, ಪೂಜೆ ಪುನಸ್ಕಾರ, ಆಹಾರ ನಿಯಮಗಳು, ಇದೆಲ್ಲವನ್ನು ಒಂದು ದಿನವೂ ಬಿಡದೆ ಉಳಿಸಿಕೊಂಡು ಸನ್ಯಾಸ ನಿಷ್ಠೆಯಲ್ಲಿದ್ದು, ಇವತ್ತು ಹೊರಗಡೆ ತೆರಳಿದಾಗ ಆಕರ್ಷಣೆ ಇತ್ಯಾದಿಗಳು ಜಾಸ್ತಿ ಇರ್ತದೆ, ಆಗ ಏನಾದರೂ ಹಾದಿ ತಪ್ಪುವ ಸಂದರ್ಭಗಳು ಇಲ್ಲ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನೆಲ್ಲ ಮೀರಿ ನಿಂತು ಕೇವಲ ಧರ್ಮ ಪ್ರಚಾರ ಮಾಡುವ ಗುರಿ, ಮಧ್ವಾಚಾರ್ಯರ ನಮ್ಮ ಉಡುಪಿಯ ಒಂದು ಕೃಷ್ಣನ ವೈಭವವನ್ನು ಎಲ್ಲ ಕಡೆ ಪಸರಿಸುವಂಥ ಒಂದು ಸಾಮರ್ಥ್ಯ ಮಾಡಿದ್ದಾರೆ ಅವರು. ಅದರ ಉಪಯೋಗ ಎಲ್ಲರೂ, ಅದು ಗೊತ್ತಿದ್ದವ್ರಿಗೆ ಗೊತ್ತೇ ಇದೆ, ಅನೇಕರು ಗೊತ್ತಿಲ್ಲದ ಹಾಗೆ ಇರುವವರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಿದಿಲ್ಲ, ಆದರೆ ಅವರಿಗೂ ಗೊತ್ತಿದೆ ಅಷ್ಟು ಸಾಧನೆಯನ್ನು ಸ್ವಾಮಿಗಳು ಮಾಡಿದ್ದಾರೆ. ನಾವು ಅದನ್ನು ಬೆಲೆ ಕೊಡಲೇಬೇಕಾಗುತ್ತೆ, ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಏನಾಗಿದೆ, 2 ಜನ್ರೇಷನ್ ಆಗುವಾಗ ಅವರಿಗೆ ತುಳು ಭಾಷೆ ಇರ್ಬೋದು, ಕನ್ನಡ ಭಾಷೆ ಇರ್ಬೋದು, ಮಾತೃಭಾಷೆ ಎಲ್ಲ ಮರ್ತೋಗಿರ್ತದೆ, ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಿದ್ದಾರೆ. ಮಠಗಳಿಗೆ ಬಂದು ಸ್ವಯಂ ಸೇವಕರಾಗಿ ಪಾಲ್ಗೊಳ್ಳುವುದಾಗಲಿ, ಮತ್ತು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ವಾದರಾಜ ಸ್ವಾಮಿಗಳ ಆರಾಧನೆ, ಮತ್ತು ಕೃಷ್ಣ ಜನ್ಮಾಷ್ಟಮಿ, ಈ ಎಲ್ಲ ಸಂದರ್ಭಗಳಲ್ಲಿ ಅಲ್ಲಿನ ಜನತೆ ಒಟ್ಟು ಬಂದು ಭಾಗವಹಿಸಿ ಇವತ್ತು ಅದು ಬಹಳ ಸಂಭ್ರಮದಿಂದ ಅವರು ಅದನ್ನು ಸಂಭ್ರಮಿಸ್ತಾರೆ. ಇದನ್ನು ನಾವು ಗುರುತಿಸಬೇಕು. ಅಲ್ಲಿನ ಜನರ
ನಾನು ಹೇಳೋದಷ್ಟೇ, ಅಲ್ಲಿನ ಅಲ್ಲಿದ್ದ ಜನಗಳು ಇಲ್ಲಿನವರು ಯಾರಿದ್ದಾರೆ ಅವರ ಇಂಟರ್ವ್ಯೂಗಳನ್ನು ಮಾಡಬೇಕು. ಆಗ ಗೊತ್ತಾಗುತ್ತೆ ಪುತ್ತಿಗೆ ಸ್ವಾಮಿಗಳ ಸಾಧನೆ ಏನು, ಎಷ್ಟು ಅವರಿಗೆ ಉಪಯೋಗ ಆಗಿದೆ. ಬಂದು ಇಲ್ಲಿ ಹೇಳ್ತಾರೆ, ಸ್ವಾಮಿಗಳು ಬಂದದ್ರಿಂದ ಇಷ್ಟು ಉಪಯೋಗ ಆಯಿತು ನಮಗೆ, ನಮ್ಮ ಮಕ್ಕಳಿಗೆ ಸಂಸ್ಕೃತಿಗಳು ಉಳಿಯುವ ಹಾಗೆ ಅದಕ್ಕೆ ಸಹಾಯ ಆಗಿದೆ, ತಂದೆ ತಾಯಿಗಳಿಗೆ ಬೆಲೆ ಕೊಡುವ ಆಗಿರ್ಬೋದು, ಭಾರತೀಯ ಕೌಟುಂಬಿಕ ಪದ್ಧತಿ ಆಗಿರ್ಬೋದು, ಅದು ಯಾವುದು ಅಲ್ಲಿ ಅಮೇರಿಕಾದಲ್ಲಿ ಇಲ್ಲ. ಅದೆಲ್ಲ ಅವ್ರು ಯಾರೋ ಅವ್ರ ತಂದೆ ಎಲ್ಲಿಯೋ ತಾಯಿ ಎಲ್ಲಿಯೋ ಇದೆಲ್ಲ ವ್ಯವಸ್ಥೆ ಅಲ್ಲಿ. ಆದರೆ ಅದನ್ನೆಲ್ಲ ಬಿಟ್ಟು ನಮ್ಮ ವ್ಯವಸ್ಥೆಯಲ್ಲಿ ಉಳಿಯಬೇಕಾದ್ರೆ ಅದು ಅದಕ್ಕೆ ಸ್ವಾಮಿಗಳ ಕೊಡುಗೆ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲ, ಸ್ವಾಮಿಗಳು ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಅವರು ಭಗವದ್ಗೀತೆಯ ಒಂದು ಪ್ರಭಾವವನ್ನು ಎಲ್ಲ ಕಡೆ ಬೀರಿದ ಕಾರಣ WCRP ಅಂತ, ವರ್ಲ್ಡ್ ಕಾನ್ಫರೆನ್ಸ್ ಫಾರ್ ರಿಲಿಜನ್ ಆ್ಯಂಡ್ ಪೀಸ್ ಅಂತೇಳಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅದು. ಆ ಅಂಗಸಂಸ್ಥೆಯ ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆಯಾಗಿದ್ದಾರೆ. ವಿಶ್ವಶಾಂತಿಗಾಗಿ ಧಾರ್ಮಿಕ ನಾಯಕರ ಒಕ್ಕೂಟ ಅಂತ, ಆ ಧಾರ್ಮಿಕ ನಾಯಕರ ಒಕ್ಕೂಟದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸ್ವಾಮಿಗಳು ಪ್ರತಿನಿಧಿಸ್ತಾ ಇದ್ದಾರೆ. ಅನೇಕ ಸಮ್ಮೇಳನಗಳು ಇತ್ಯಾದಿಗಳಲ್ಲೆಲ್ಲ ಭಾಗವಹಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಇರ್ಬೋದು, ರಷ್ಯಾದ ಪುತಿನ್ ಇರ್ಬೋದು, ಹೀಗೆ ಅನೇಕ ಧಾರ್ಮಿಕ ನಾಯಕರು 28ಕ್ಕೂ ಹೆಚ್ಚು ದೇಶಗಳನ್ನು ಅವರು ಸುತ್ತಿದ್ದಾರೆ. ಅಲ್ಲಿನ ಕಷ್ಟ ಸಂಕಷ್ಟಗಳ ಬಗ್ಗೆ ವಿಮರ್ಶೆ ಇತ್ಯಾದಿಗಳನ್ನು ನಡೆಸಿ ಸಲಹೆ ಸೂಚನೆಗಳನ್ನು ಇತ್ತಿದ್ದಾರೆ. ಹೀಗೆ ದೇಶ ವಿದೇಶಗಳಲ್ಲಿ ಅವರ ಸಾಧನೆ ಬಹಳ ಇದೆ. ಪುತ್ತಿಗೆ ಸ್ವಾಮಿಗಳ ಒಂದು ಅರೆಜೋನಾ ಅಂತ ಸ್ಟೇಟಲ್ಲಿ ಸುಗುಣೇಂದ್ರ ತೀರ್ಥ ಡೇ ಅಂತಲೇ ಆಚರಣೆ ಮಾಡ್ತಾರೆ. ಹೀಗೆ ಮತ್ತು ಇನ್ನೊಂದು ಸಿಟಿ ಕೀ ಅಂತ ಒಂದು ಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ಹೀಗೆ ಸ್ವಾಮಿಗಳ ಒಂದು ಪ್ರಭಾವ ಅನೇಕ ರೀತಿಯಲ್ಲಿ ಇದೆ ವಿದೇಶದಲ್ಲಿ ಅನ್ನೋದನ್ನು ನಾವು ಗುರುತಿಸಬಹುದು. ಈ ಸಂದರ್ಭದಲ್ಲಿ ಚತುರ್ಥ ಪರ್ಯಾಯಕ್ಕೆ ಬಂದಿದ್ದಾರೆ. ನಾವು ವಿಶ್ವಗೀತ ಪರ್ಯಾಯ ಅಂತ ಹೇಳ್ತೇವೆ. ಅದೇ ಈಗ 2024-26 ಸ್ವಾಮಿಗಳು ವಿಶ್ವಗೀತ ಪರ್ಯಾಯ ಅಂತಲೇ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಯಾಕೆಂದರೆ ವಿಶ್ವದೆಲ್ಲೆಡೆ ಭಗವದ್ಗೀತೆಯನ್ನು ಪ್ರಚಾರ ಮಾಡಿ ಶ್ರೀಪಾದರ ಒಂದು ದೊಡ್ಡ ಸಂಕಲ್ಪ ಈಸಲಿ ಏನು 2ನೇ ಪರ್ಯಾಯದಲ್ಲಿ ಲಕ್ಷಗೀತಾ ಲೇಖನ ಯಜ್ಞ ಮಾಡಿದ್ರು, ಈಗ ಅದರದ್ದೇ ವಿಸ್ತಾರ ರೂಪ ಕೋಟಿಗೀತಾ ಲೇಖನ ಯಜ್ಞ. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಉಡುಪಿಗೆ ಕೃಷ್ಣನ ಪದತಲಕ್ಕೆ ಸಮರ್ಪಿಸುವಂಥದ್ದು. ಆ ಈ ಹಿನ್ನೆಲೆ ಏನು ಅಂತ ಹೇಳಿದರೆ ಅವರೆಲ್ಲ ಬಂದು ಕೊಡಬೇಕು ಅಂತ, ಒಂದು ಅಷ್ಟು ಜನ ಉಡುಪಿಗೆ ಬಂದಾಗೆ ಆಗುತ್ತೆ, ಕೃಷ್ಣನ ದರ್ಶನ ಮಾಡಿದಾಗುತ್ತೆ, ಇದು ಒಂದು ವೈಶಿಷ್ಟ್ಯ. ಅಷ್ಟೇ ಅಲ್ಲ, ವಿಶ್ವಗೀತಾ ಪರ್ಯಾಯ ಅಂತ ಹೇಳಿದರೆ ಇವತ್ತು ಸಂಚಾರ ಗುರುಗಳ ಸಂಚಾರದ ವ್ಯಾಪ್ತಿ ದೊಡ್ಡದಾಗಿದೆ, ದೇಶ ವಿದೇಶಗಳಲ್ಲಿ ಅವರ ಶಿಷ್ಯರಿದ್ದಾರೆ. ಹೀಗಾಗಿ ಅವರೆಲ್ಲರೂ ಭಗವದ್ಗೀತೆಯನ್ನು ಬರೆದರೆ ಅಷ್ಟು ಜನಕ್ಕೆ ಭಗವದ್ಗೀತೆಯ ಪ್ರಚಾರ ಆಗ್ತದೆ. ಈ ಯೋಜನೆ ಏನು ಅಂತ ಹೇಳಿದರೆ, ಈ ಯೋಜನೆಯ ಅಡಿಯಲ್ಲಿ ಒಂದು ಭಗವದ್ಗೀತೆಯ ಪುಸ್ತಕ, ಭಗವದ್ಗೀತೆಯನ್ನು ಬರೆಯುವ ಪುಸ್ತಕ, ಈ ಪುಸ್ತಕದಲ್ಲಿ ದಿನಕ್ಕೊಂದು 2 ಶ್ಲೋಕದ ಹಾಗೆ ಭಗವದ್ಗೀತೆಯನ್ನು ಬರೆಯುವಂಥದ್ದು. ಯಾವುದೇ ಜಾತಿ, ಗಂಡು ಹೆಣ್ಣು, ಮೇಲು ಕೀಳು ಅದು ಯಾವುದು ಇಲ್ಲದೆ ಎಲ್ಲರೂ ಭಗವದ್ಗೀತೆಯನ್ನು ಬರೆಯುವಂತೆ ಆಗಬೇಕು. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಗೀತೆ ಬರಿಬೇಕನ್ನೋದೇ ಮುಖ್ಯ. ಆ ಗೀತೆಯನ್ನು ಬರೆದು ಬರೆದವರಿಗೆ, ಈಗಾಗಲೇ ಅನೇಕರು ಬರಿತಾ ಇದ್ದಾರೆ, ಬರೆದವರಿಗೆ ಒಳ್ಳೆಯದಾಗ್ತಾ ಇದೆ, ಅನೇಕರು ಬರೀಲಿಕ್ಕೆ ಪ್ರೇರಣೆಯನ್ನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ. ಶ್ರೀಪಾದರು ಪ್ರವಚನಗಳಲ್ಲಿ ಇದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಕೆಲವರು ಬರೆದು ಪುಸ್ತಕವನ್ನು ಸಮರ್ಪಿಸ್ಲಿಕ್ಕೂ ಹೊರಡ್ತಾ ಇದ್ದಾರೆ. ನಾವು 2024-2024 ನಂತರ, ಜನವರಿ 18 ಉಡುಪಿಗೆ ಬಂದು ಪುಸ್ತಕವನ್ನು ಸಮರ್ಪಿಸಿ ಅಂತ ಹೇಳಿ ಹೇಳ್ತಾ ಇದ್ದೇವೆ ಮಠದಿಂದ. ಆದರೂ ಅನೇಕರು ಬೇಗ ಬರೆದು ಕೊಡಲಿಕ್ಕೆ ಬರ್ತಾರೆ. ಇದು ಏನಂತ ಹೇಳಿದರೆ, ಬರೆದ ಪುಸ್ತಕವನ್ನು ಕೃಷ್ಣನ ಹತ್ರ ಇಟ್ಟು ಪೂಜೆ ಮಾಡಿ ಮಠದ ಶ್ರೀಮಠದ ಸೀಲ್ ಮತ್ತು ಸಹಿಯನ್ನು ಹಾಕಿ ಮರಳಿ ಆ ಬರೆದವರಿಗೆ ಕೊಡುವಂಥದ್ದು. ಪುನಃ ಹಿಂದೆ ಏನಿತ್ತು ಅಂದರೆ ಗೀತಾ ಮಂದಿರದಲ್ಲಿ ಇಟ್ಟಿದ್ರು, ಈಗ ಹಾಗೆಲ್ಲ ಬರೆದವರಿಗೆ ಕೊಡುವಂಥದ್ದು. ಆ ಕೊಟ್ಟ ಭಗವದ್ಗೀತೆಯನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿ, ಕೃಷ್ಣನ ದೇವರ ಪೂಜೆ ಒಟ್ಟಿಗೆ ಭಗವದ್ಗೀತೆಗೂ ಒಂದು ಪೂಜೆ ಮಾಡುವ ಹಾಗೆ, ನಾಳೆ ನೀವು ಬರೆದ ಭಗವದ್ಗೀತೆಯನ್ನು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನನ್ನ ಅಜ್ಜ ಬರೆದದ್ದು, ಅಜ್ಜಿ ಬರೆದದ್ದು ಅಂತ ಹೇಳಿ ಇಡುವ ಹಾಗೆ, ಮನೆ ಮನೆಯಲ್ಲಿ ಗೀತೆ, ಘರ್ ಘರ್ ಗೀತಾ ಅಂತ ಭಗವದ್ಗೀತೆ ಮನೆ ಮನೆಯಲ್ಲಿ ಇಡುವ ಹಾಗೆ ಆಗಬೇಕನ್ನೋದು ಸ್ವಾಮಿಗಳ ಸಂಕಲ್ಪ. ಈ ನಿಟ್ಟಿನಲ್ಲಿ ಗೀತೆಯ ಪ್ರಚಾರವೂ ಆಗ್ತದೆ, ಮನೆ ಮನೆಯಲ್ಲಿ ಭಗವದ್ಗೀತೆ ಕೊಟ್ಟ ಹಾಗೆ ಆಗ್ತದೆ, ಉಡುಪಿಯ ಕೃಷ್ಣನ ದರ್ಶನಕ್ಕೂ ಎಲ್ಲರೂ ಬರುವ ಹಾಗೆ ಆಗ್ತದೆ. ಇದೊಂದು ಯೋಚನೆ.
ಈ ಭಗವದ್ಗೀತೆಯನ್ನು ಬರೀತಾ ಇರುವವರಿಗೆ ಎಲ್ಲ ಸಂಕಲ್ಪಗಳು ಈಡೇರಿದೆ. ಇಂಥ ಸಾವಿರ ಉದಾಹರಣೆಗಳನ್ನು ನಾನು ಹೇಳಬಲ್ಲಬೇಕಾದ್ರೆ ಹೀಗೆ ಇತ್ಯಾದಿಗಳೆಲ್ಲ ಬಹಳ ವೈಭವದಿಂದ ಅವರು ಈ ಸಂಕಲ್ಪ ಮಾಡಿದ್ದಾರೆ. ಕೋಟಿಗೀತಾ ಲೇಖನ ಯಜ್ಞ ಅಂತ. ಅದೇ ರೀತಿ ಕೃಷ್ಣನಿಗೊಂದು ಪಾರ್ಥಸಾರಥಿ ಸುವರ್ಣ ರಥ, ಬಂಗಾರದ, ಕೃಷ್ಣ ಗೀತೋಪದೇಶ ಮಾಡುವಾಗ ಯಾವ ರೀತಿ ಇತ್ತು ಆ ರೀತಿಯ ಒಂದು ರಥ ಸಮರ್ಪಣೆ. ಅಂದರೆ ಅದು ಕೃಷ್ಣದೇವರ ಮಠದ ಒಳಸುತ್ತಿನಲ್ಲಿ ಎಳೆಯುವ ಹಾಗೆ, ಇದು ಹೊರಗೆ ರಥಬೀದಿಯಲ್ಲೆಲ್ಲ ಒಳಗೆ ಎಳೆಯುವ ಹಾಗೆ. ಅವರಿಗೆ ಸನ್ಯಾಸ ಆಗಿ 50 ವರ್ಷ ಆಗುತ್ತೆ. ಆಗಲೇ ಹೇಳಿದಾಗೆ 74ನೇ ಇಸ್ವಿಯಲ್ಲಿ ಅವರಿಗೆ ಸನ್ಯಾಸ ಆದದ್ದು. ಈಗ 2024ನೇ ಇಸ್ವಿ ಅಂತ. ಈಗ 50 ವರ್ಷಕ್ಕೆ ಸುವರ್ಣೋತ್ಸವಕ್ಕೋಸ್ಕರ ಕೃಷ್ಣನಿಗೊಂದು ಸುವರ್ಣ ರಥ. ಅದೇ ರೀತಿ ಕಲ್ಸಂಕ, ಉಡುಪಿಯ ಕಲ್ಸಂಕ ವೃತ್ತದ ಬಳಿಯಲ್ಲಿ, ಅಂದರೆ ಮಧ್ವಾಚಾರ ಕೃಷ್ಣನನ್ನು ತಂದ ಒಂದು ನೆನಪನ್ನು ಆಗುವ ಹಾಗೆ ಒಂದು ವೃತ್ತವನ್ನು, ಮಧ್ವೇಶ ವೃತ್ತವನ್ನು ನಿರ್ಮಾಣ ಮಾಡುವಂಥದ್ದು. ಮತ್ತು 108 ಅಷ್ಟೋತ್ತರ ಭವನ ಅಂತೇಳಿ 108 ವಸತಿ ಗ್ರಹಗಳ ರೂಮ್ ಇರುವಂಥ ಒಂದು ವ್ಯವಸ್ಥೆ ಬಂದ ಭಕ್ತರಿಗೆ. ಅದೇ ರೀತಿ ಅದೇ ಒಟ್ಟಿಗೆ ಎಲ್ಲ ರೀತಿಯಲ್ಲಿಯೂ ಕೃಷ್ಣನ ಒಂದು ಚಿಂತನೆ, ಭಗವದ್ಗೀತೆಯ ಚಿಂತನೆ ಬರುವಾಗೆ ಇದನ್ನು ವಿಶ್ವಗೀತಾ ಪರ್ಯಾಯ ಅಂಥೇಳಿ. ಅದಕ್ಕೆ ಲಕ್ಷಾಂತರ ಭಕ್ತರು ಬರುವ ಒಂದು ಸಂಭವ ಇದೆ. ಅಂದರೆ ಎಲ್ಲ ಕಡೆ ಹೋದಾಗ ಅವರ ಆಹ್ವಾನ ಮಾಡಿ ಆಗಿದೆ, ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಉಡುಪಿಯ ಜನತೆ ಈ ಸಂದರ್ಭದಲ್ಲಿ ಒಂದು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾಕೆ ಅಂತ ಹೇಳಿದರೆ, ಇವತ್ತು ಅಷ್ಟು ಲಕ್ಷಾಂತರ ಭಕ್ತರು ಬರುವಾಗ ಅದಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಮಠಕ್ಕೂ ಕಷ್ಟ ಆಗ್ತದೆ. ಮತ್ತು ಉಡುಪಿಯವರು ಒಂಥರ ಉದಾರಿಗಳು. ಅವರೇನಂತ ಹೇಳಿದರೆ, ನಿಮ್ಮ ಸಂಬಂಧಿಕರು, ನಿಮ್ಮ ಪರಿಚಯಸ್ಥರು ಇದ್ದರೆ ಮನೆಗೆ ಅವರನ್ನು ಕರೆದು ಆತಿಥ್ಯ ಕೊಟ್ಟು ಅವರಿಗೆ ಕೃಷ್ಣನ ದರ್ಶನ ಮಾಡಿಸಿ ಇದೆಲ್ಲ. ಉಡುಪಿಯವರು ನೀವು ಗೆಸ್ಟ್ ಆಗದೆ ನೀವೇ ಹೋಸ್ಟ್ ಆಗುವ ಹಾಗೆ, ನೀವೇ ಆತಿಥೇಯರಾಗಿ ಅತಿಥಿಗಳನ್ನು ಉಡುಪಿಯ ಭಕ್ತರೆಲ್ಲರೂ ಮಾಡ್ತೀರಿ ಅನ್ನೋ ಒಂದು ಅಭಿಲಾಷೆ ಶ್ರೀಪಾದರದ್ದು. ಅದಕ್ಕೂ ಒಳ್ಳೆಯ ಸ್ಪಂದನೆ ಬರ್ತಾ ಇದೆ. ನೀವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಸಹಕಾರ ಮಾಡಿ ಪುತ್ತಿಗೆ ಶ್ರೀಪಾದರ ವಿಶ್ವಗೀತಾ ಪರ್ಯಾಯ ಯಶಸ್ವಿ ಆಗುವ ಹಾಗೆ, ಕೃಷ್ಣನ ಪೂರ್ಣ ಅನುಗ್ರಹ ಆಗುವ ಹಾಗೆ, ನೀವು ಕೂಡ ಭಗವದ್ಗೀತೆಯನ್ನು ಬರೆಯುವ ಮೂಲಕ, ಅದೇನು ನಾವು ಉಡುಪಿಯಲ್ಲೇ ಇದ್ದೇವೆ ನಮಗೇನಾಗಬೇಕು ಅದೆಲ್ಲ ಹಾಗೆ ಅಂತ ತಿಳಿಯುವುದಲ್ಲ. ಗೀತೆಯನ್ನು ನೀವು ಉಡುಪಿಯವರಾಗಿ ಪರ ಊರಿನವರೆಲ್ಲ ಬರೆದು ಉಡುಪಿಗೆ ಬಂದು ಕೊಡ್ತಾ ಇದ್ದಾರೆ. ನೀವು ಉಡುಪಿಯವರಾಗಿ ಭಗವದ್ಗೀತೆ ಬರೆದಿದ್ದರೆ ಹೇಗೆ? ಎಲ್ಲರೂ ಕಡ್ಡಾಯವಾಗಿ ಬರೆದು ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತೇಳಿ, ಶ್ರೀಪಾದರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾರೆ. ಹಾಗೆ ಆಚಾರ್ಯರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಪುತ್ತಿಗೆ ಮಠದ ಗುರು ಪರಂಪರೆಯ ಬಗ್ಗೆ ತಿಳಿಸಿಕೊಟ್ರಿ. ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು 4 ಪರ್ಯಾಯದ ಅವಧಿಯಲ್ಲಿ ಮಾಡಿರುವಂತಹ ಕೆಲಸ ಕಾರ್ಯಗಳನ್ನು ತಿಳಿಸಿಕೊಟ್ರಿ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಆಚಾರ್ಯರು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪುತ್ತಿಗೆ ಮಠದ ಗುರು ಪರಂಪರೆಯ ಬಗ್ಗೆ ನಿಮಗೆ ತಿಳಿಸಿಕೊಟ್ವಿ. ಜನವರಿ 17 ಮತ್ತು 18ನೇ ತಾರೀಕಿನಂದು ಉಡುಪಿಯಲ್ಲಿ ಬಹಳ ಅದ್ಧೂರಿಯಾಗಿ ಪರ್ಯಾಯ ಉತ್ಸವ ನಡೀತದೆ. ಈ ಕ್ಷಣವನ್ನು ನಾವು ನೀವೆಲ್ಲರೂ ಕೂಡ ನೋಡಿ ಕಣ್ತುಂಬಿಕೊಳ್ಳೋಣ. ಇನ್ನು 2 ವರ್ಷಗಳ ನಂತರ ಪರ್ಯಾಯ ಉತ್ಸವ ಉಡುಪಿಯಲ್ಲಿ ಬರ್ತದೆ. ಹಾಗಾಗಿ ಈ ಬಾರಿಯ ಪರ್ಯಾಯ ಉತ್ಸವವನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಮಿಸ್ ಮಾಡಿಕೊಳ್ಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜಿವರ್ 24/7.